ನಮಸ್ತೆ ವೀಕ್ಷಕರೇ, ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ನಾನು ಸಂಪೂರ್ಣ ಗೌಡ. ನೀವಿನ್ನು ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಕುಸುಮಾರ್ ಕಣ್ಣೀರ್ಗೂ ಮುನ್ರತ್ನ ಕಣ್ಣೀರ್ಗೂ ವ್ಯತ್ಯಾಸ ಇದೆ. ಕುಸುಮಾ ಅವರು, ಅವರ ಜೀವನ, ಅವ್ರಿಗಾಗ್ತಾ ಇರೋಂತ ಮಾತುಗಳು ಇವೆಲ್ಲ ಬೇರೆ. ಮುನ್ರತ್ನ ಅವ್ರದ್ದು ಪಾಪ, ಅವರೆಲ್ಲ ಹಿಂದಿನ ಹೇಳಿದ್ರಲ್ಲ, ನಮ್ಮ ರಕ್ತ, ನಮ್ಮ ಉಸಿರು ಕಾಂಗ್ರೆಸ್ ಅಂತ. ಸೊ ಅದನ್ನು ನೆನೆಸ್ಕೊಂಡು ಅವ್ರಿಗೆ ಒಳ್ಳೆ ಆ್ಯಕ್ಟ್ರಲ್ಲ, ಪ್ರೊಡ್ಯೂಸರು, ಡೈರೆಕ್ಟ್ರು ಎಲ್ಲ ಇದ್ದಾರೆ. ಪಾಪ ಅವರೇನೋ ಏನೋ ಜನಕ್ಕೆ ಪಾಪ ಇಂಥ ಒಂದು ಪರಿಸ್ಥಿತಿಗೆ ತಗೊಳಾಕೋಬಿಟ್ಟನಲ್ಲ, ಜನಕ್ಕೆ ಉತ್ತರ ಕೊಡೋಕೆ ಆಗ್ತಾ ಇಲ್ವಲ್ಲ, ಈ ರೀತಿ ನನಗೆ ಮನಸ್ಸು ವಿರುದ್ಧ ನಾನು ನಡ್ಕೊಬಿಟ್ನಲ್ಲ, ಪ್ರಧಾನಮಂತ್ರಿ ನನ್ನ ಮೇಲೆ ಇಂಥ ಭಾಷಣ ಮಾಡಿದ್ರಲ್ಲ, ಸಿದ್ದರಾಮಯ್ಯನವರು ಅವರದ್ದು ಕೂಡ ಹೇಳ್ಕೊಂಡ್ರು, ಯಡಿಯೂರಪ್ಪನವರು ಇವ್ರ ಮೇಲೆ ಕಂಪ್ಲೇಂಟ್ ಫೈಲ್ ಮಾಡಿದ್ರು, ದೇವೇಗೌಡರು, ಅದನ್ನೆಲ್ಲ ಅವ್ರಿಗೆ ಇನ್ನರ್ ಕಾನ್ಷಿಯಸ್ ಅಂತ ಇದೆಯಲ್ಲ, ಇನ್ನರ್ ಕಾನ್ಷಿಯಸ್ ವಿರುದ್ಧವಾಗಿ ಅವ್ರು ನಡ್ಕೊಂಡ್ರು. ಯಾಕೆಂದರೆ ಉಸಿರೇ ಕಾಂಗ್ರೆಸ್ಸು, ಜೀವನನೇ ಕಾಂಗ್ರೆಸ್ಸು. ಮೊನ್ನೆ ನನಗೆ ಯಾವುದೋ ವೀಡಿಯೋ ಕಳಿಸೋದು, ಡಿ ಕೆ ಶಿವಕುಮಾರೇ ಮುಖ್ಯಮಂತ್ರಿ ಆಗಬೇಕು, ಡಿ ಕೆ ಶಿವಕುಮಾರ್ ಹಿಂದೆ ಒಬ್ಬರೂ ಇಲ್ಲ ಅಂತ. ಇವೆಲ್ಲ ಬಹುಶಃ ಅವ್ರಿಗೆ ವ್ಯತ್ಯಾಸ ಆಗಿರಬೇಕು, ಬಟ್ ಬೇಸಿಕಲಿ ಇಸ್ ಎ ಗುಡ್ ಆರ್ಟಿಸ್ಟ್. ಸರ್, ಪೊಲಿಟಿಕಲಿ ತಿರುಚುವಂಥ ಪ್ರಯತ್ನ ನಡೀತಿದೆಯಾ ಅಂತ ಹೇಳಿಕೆಗಳು, ಕೇವಲ 4-5 ದಿನ ಬಾಕಿ ಇದೆ. ಯಾವ ತಿರುಚು ಇಲ್ಲ, ಯಾವ ಇದಿಲ್ಲ, ಯಾರು ದಡ್ರಾರಿಲ್ಲ ಇಲ್ಲಿ. ಇವೆಲ್ಲ ನನ್ನ ಹತ್ರ ಆಗಲಿ ಇನ್ನೊಬ್ಬರ ಹತ್ರ ಆಗಲಿ ಯಾರಿಗೇನು ಪ್ರಯೋಜನ ಏನಾಗೋದಿಲ್ಲ. ಅವ್ರ ಇಂಟರ್ನಲ್ ಕೆಲವರು ಆ್ಯಕ್ಟರ್ಸ್ ಇರ್ತಾರೆ, ನೋನ್ ಆ್ಯಕ್ಟರ್ಸ್. ಸರ್, ಇವತ್ತು ಸಭೆ ಮಾಡಿದ್ರು, ನಾನೇ ಸಭೆಗೆ ಯಾವ ಸಭೆನೂ ಮಾಡಲಿಲ್ಲ. ನಾನು ಬೀರೇಶ್ವರನ ದೇವಸ್ಥಾನಕ್ಕೆ ಹೋಗಿದ್ದೆ ಆಶೀರ್ವಾದ ಪಡಲಿಕ್ಕೆ, ಅಲ್ಲೊಂದು ಚರ್ಚ್ಗೆ ಹೋಗಿದ್ದೆ ಆಶೀರ್ವಾದ ಪಡಲಿಕ್ಕೆ, ಅವರೆಲ್ಲ ಫಾದರ್ಸ್ ಎಲ್ಲ ನನಗೆ ಬ್ಲೆಸ್ ಮಾಡ್ತೀನಿ ಅಂತ ಹೇಳಿದ್ರು. ಬೇರೆ ಬೇರೆ ಕಡೆ ಎಲ್ಲ ಹೋಗ್ತಾ ಇದ್ದೀನಿ, ಈಗ ನೀವು ಬ್ಲೆಸ್ ಮಾಡಿ, ನಿಮ್ಮ ಬ್ಲೆಸ್ಸಿಂಗ್ಸು ನಾನು ತಗೋತೀನಿ. ಒಂದು ಸವಾಲು ಹಾಕಿದ್ರು ನಿಮಗೆ ಬಿಜೆಪಿ, ಕಪಾಲಿ ಬೆಟ್ಟ ಯೇಸು ಕ್ರಿಸ್ತ ಬೆಟ್ಟನೋ ಅಥವಾ ಕಾಲ ಭೈರೇಶ್ವರ ಬೆಟ್ಟನೋ ಡಿ ಕೆ ಶಿವಕುಮಾರ್ ಸ್ಪಷ್ಟಪಡಿಸ್ತೀವಿ. ಈಗ 3ನೇ ತಾರೀಕು ಆಗಲಿ ಧರ್ಮದ ವಿಚಾರ, ಬೇರೆ ಬೇರೆ ವಿಚಾರ ಚರ್ಚೆ ಮಾಡಿ. ಈಗ ಸದ್ಯಕ್ಕೆ ಫಸ್ಟು ರಾಜರಾಜೇಶ್ವರಿ ಕ್ಷೇತ್ರದ ಜನತೆಗೆ ಫಸ್ಟ್ ಅವ್ರು ಹೇಳಬೇಕು, ಪ್ರೈಮ್ ಮಿನಿಸ್ಟರ್ ಮಾಡಿದ ಭಾಷಣ, ಯಡಿಯೂರಪ್ಪನವ್ರು ಮಾಡಿದ ಭಾಷಣ, ಹಿಂದೆ ಸದಾನಗೌಡರು ಮಾಡಿದ ಭಾಷಣ, ಮುನ್ರತ್ನಮ್ಮನ ಮೇಲೆ ಅದಕ್ಕೆ ಸ್ಟ್ಯಾಂಡ್ ಆಯ್ತಾರ, ಬದಲಾವಣೆ ಇದೆಯಾ ಎಲ್ಲ ಬಿ ಜೆ ಪಿ ಲೀಡರ್ಸು ಅಂತ ಫಸ್ಟ್ ಅದಕ್ಕೆ ಹೇಳಿ, ಆ ಸವಾಲು ಫಸ್ಟು ಚರ್ಚೆ ಆಗಲಿ, ಆಮೇಲೆ ಮಿಕ್ಕಿದ್ದು ಮಾತಾಡೋಣ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ, ಇದು ನನ್ನ ವೈಯಕ್ತಿಕ ಒಪಿನಿಯನ್, ಇದಕ್ಕೆ ನೋಟಿಸ್ ಕೊಟ್ಟರು ಪರವಾಗಿಲ್ಲ ಕೂಡ ನಾನು ಅವ್ರನ್ನ ಕೇಳಬೇಕು, ನನ್ನ ಕೇಳೋದು ಏನು ಹೇಳಕ್ಕೆ. ವೀಕ್ಷಕರೇ, ನೀವಿನ್ನು ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.